ನಂತರ ಭಗವತ್ಪಾದರು ಶಿಷ್ಯರೊಡನೆ ಶೃಂಗೇರಿಗೆ ಆಗಮಿಸ್ತಾರೆ. ನಿಸರ್ಗ ರಮಣೀಯವಾದ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರುವ ಶೃಂಗೇರಿ ನಿರ್ವೈರ ಕ್ಷೇತ್ರ. ಪ್ರಸವ ವೇದನೆಯಿಂದ ಬಳಲುತ್ತಿದ್ದ ಕಪ್ಪೆಯೊಂದಕ್ಕೆ ಅದರ ಸಹಜ ವೈರಿಯಾದ ಸರ್ಪವೊಂದು ಕೊಡೆಯಂತೆ ಹೆಡೆಯನ್ನು ಬಿಡಿಸಿ ಬಿಸಿಲ ಬೇಗೆಯಿಂದ ರಕ್ಷಿಸಿದ ಪುಣ್ಯಕ್ಷೇತ್ರ. ಮಹರ್ಷಿ ಋಷ್ಯಶೃಂಗರ ತಪೋಭೂಮಿ. ಶ್ರೀಶಂಕರರು ಇಲ್ಲಿ ತುಂಗಾ ನದಿಯ ಎಡದಂಡೆಯಲ್ಲಿ ಬಂಡೆಯ ಮೇಲೆ ಶ್ರೀಚಕ್ರಯಂತ್ರೋದ್ಧಾರ ಮಾಡಿ ಶ್ರೀ ಶಾರದಾಂಬೆಯನ್ನು ಪ್ರತಿಷ್ಠಾಪಿಸುತ್ತಾರೆ. ಮೊತ್ತ ಮೊದಲನೆಯದಾಗಿ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವನ್ನು ಶೃಂಗೇರಿಯ ನಯನ ಮನೋಹರ ಪರಿಸರದ ಪುಣ್ಯಭೂಮಿಯಲ್ಲಿ ಆಚಾರ್ಯರು ಸ್ಥಾಪಿಸುತ್ತಾರೆ. ಸುರೇಶ್ವರ ಆಚಾರ್ಯರನ್ನು ಈ ಪೀಠದ ಮೊದಲ ಅಧಿಪತಿಗಳನ್ನಾಗಿ ನೇಮಿಸುತ್ತಾರೆ. ಸುಮಾರು 12 ವರ್ಷ ಕಾಲ ಶೃಂಗೇರಿಯಲ್ಲಿ ನೆಲೆ ನಿಂತು ಶಿಷ್ಯರಿಗೆ ಭಾಷ್ಯಾದಿ ಗ್ರಂಥಗಳನ್ನು ಬೋಧಿಸುತ್ತಾರೆ. ಶೃಂಗೇರಿಯಲ್ಲಿ ನೆಲೆಸಿದ್ದಾಗ ಗಿರಿ ಎನ್ನುವ ಶಿಷ್ಯನನ್ನು ಶಂಕರರು ಅನುಗ್ರಹಿಸಿದ ರೀತಿ ಸ್ವಾರಸ್ಯಕರವಾದುದು. ಗಿರಿಯನ್ನು ಕಂಡರೆ ಆತನ ಸಹಪಾಠಿಗಳೇ ತಾತ್ಸಾರ, ಏಕೆಂದರೆ ಆತ ಮಂದಮತಿ, ವೇದಾಂತ ಆತನಿಗೆ ಕಬ್ಬಿಣದ ಕಡಲೆ. ಒಮ್ಮೆ ಶಂಕರರು ತಮ್ಮ ಪ್ರವಚನ ಕಾಲದಲ್ಲಿ ಗಿರಿಗಾಗಿ ಕಾಯೋಣ ಅಂದರಂತೆ. ಇತರ ಶಿಷ್ಯರು ಆತನಿಗಾಗಿ ಕಾಯುವುದೇಕೆ, ಆ ಮಂದಮತಿಗಿಂತ ಗೋಡೆಯಲ್ಲೇಸುವಂದರಂತೆ. ಗುರುವಿನ ಶುಶ್ರೂಷೆಯಲ್ಲಿ ಅಪಾರವಾದ ಭಕ್ತವನ್ನಿಟ್ಟಿದ್ದ ಶಿಷ್ಯರನ್ನು ಮೊದಲಿಸಿದ್ದು ಶಂಕರರಿಗೆ ನೋವನ್ನುಂಟು ಮಾಡುತ್ತೆ. ಆತನ ಪರಿಪಕ್ವ ಮನಸ್ಸನ್ನು, ಆಧ್ಯಾತ್ಮ ಸಾಧನೆಯನ್ನು ನೀವೇನು ಬಲ್ಲಿರಿ, ಆತನ ಶಕ್ತಿ ಸದ್ಯದಲ್ಲಿಯೇ ನಿಮಗೆ ತಿಳಿಯುತ್ತಿದೆ ಅಂತ ಹೇಳ್ತಾರೆ. ನನ್ನ ಯೋಗ್ಯತೆ ಗುರುವಿಗೆ ಗೊತ್ತಿದ್ದರೆ ಸಾಲದೆ ಇತರರ ಸಮ್ಮುಖದಲ್ಲಿ ಪ್ರಕಟಪಡಿಸಬೇಕೆ, ಅಂತಹ ಅಹಂಕಾರ ನನಗೆ ಬೇಡ ಎಂದು ಮೌನವಾಗಿ ಗುರು ಶುಶ್ರೂಷೆಯನ್ನು ಮಾಡುತ್ತಿದ್ದ ಗಿರಿಯು ಎಂದಿನಂತೆ ತಡವಾಗಿ ಬಂದು ಆಚಾರ್ಯರಿಗೆ ನಮಿಸ್ತಾನೆ. ಮಂದಸ್ಮಿತದಿಂದ ಆಚಾರ್ಯರು, ಗಿರಿ, ನಿನ್ನಿಂದ ಈ ದಿನ ಆತ್ಮತತ್ವವನ್ನು ಕೇಳಬೇಕೆಂದಿದ್ದೇನೆ, ಅದಕ್ಕಾಗಿಯೇ ಕಾಯುತ್ತಿದ್ದೇವೆ ಅಂತ ಹೇಳ್ತಾರೆ. ಇದು ಗುರುವಿನ ಆಜ್ಞೆ, ಅನುಗ್ರಹವೂ ಕೂಡ. ಮಂದಮತಿ ಎನಿಸಿದ್ದ ಗಿರಿಯು ಬಹು ವಿನಮ್ರ ಭಾವದಿಂದ, ಭಕ್ತಿ ತುಂಬಿದ ಕಂಗಳಿಂದ, ಪ್ರಚೋದಕರವಾದ ರೀತಿಯಲ್ಲಿ ಆಚಾರ್ಯರನ್ನು ನಮಿಸುವ ರೂಪದಲ್ಲಿ ಪರಮ ವೇದಾಂತದ ಸಾರವನ್ನು ಜಟಿಲವೆನಿಸಿದ ತೋಟಕ ವೃತ್ತದಲ್ಲಿ ನಿವೇದನೆಯನ್ನು ಮಾಡ್ತಾನೆ. ಇತರ ಶಿಷ್ಯರಿಗೆ ತಮ್ಮ ತಪ್ಪು ತಿಳಿದು ನಾಚಿಕೆಯಾಗುತ್ತೆ. ಆಚಾರ್ಯರು ಮತ್ತು ಗಿರಿಯು ಕ್ಷಮೆಯನ್ನು ಬೇಡ್ತಾರೆ. ಶಿಷ್ಯನಲ್ಲಿ ಅಡಗಿದ್ದ ಸಾರಸ್ವತ ಚೇತನವನ್ನು ಪ್ರಕಟಗೊಳಿಸಿ ಈ ಘಟನೆಯ ನೆನಪು ಶಾಶ್ವತವಾಗಿ ಉಳಿಯಲಿ ಅಂತ ಶಂಕರರು ಗಿರಿಯನ್ನು ತೋಟಕಾಚಾರ್ಯ ಅಂತ ಕರೀತಾರೆ.